हलो फ्रेंड्स वेलकम टू बॉर्न टू लर्न यूट्यूब चैनल नाळेयिंद केसीटी ऑफलाइन डॉक्यूमेंटिफिकेशन स्टार्ट आगते अंत नीवु आर्टिकल नोडिरबहुदु अथवा बेरे न्यूज़ पेपर अल्ली नोडिद्रे सो नाळे 8ने तारीखिंद निमगे डॉक्यूमेंट वेरिफिकेशन स्टार्ट आगते अंत तोरिस्ता इदे सो निमगे नाळेयिंद स्टार्ट आगुत्ता मत्ते डॉक्यूमेंट वेरिफिकेशन प्रोसेस याव रीति इरुत्ते नीवु डॉक्यूमेंट वेरिफिकेशन सेंटर गे याव सेंटर गे होगबेकु मत्ते अल्ली याव रीति प्रोसेस इरुत्ते ई वीडियोदल्ली निमगे संपूर्ण माहितिन तिळिसिकोड्तीनि अदक्किंत मुंचे नीवु नम्म चानल गे सब्सक्राइब आगि हा बेल ऐकान कूड क्लिक माडि नावु याव रीति वीडियोस अपलोड माडिद्रु निमगे नोटिफिकेशन बरुत्ते इवाग डॉक्यूमेंट वेरिफिकेशन याव रीति इरुत्ते मत्ते इदु होद वर्षद्दु डॉक्यूमेंट वेरिफिकेशन शेड्यूल ई वर्षद्दु इन्नू शेड्यूल बिट्टिल्ल सो निमगे बिट्रे इन्फॉर्म माड्तीनि इदु 2021 रद्दु इल्ली निमगे ई रीति शेड्यूल बिड्तारे इवत्तु नाळेयिंद स्टार्ट आगबेकंद्रे इवत्तु अवरु शेड्यूल बिडबेकागित्तु सो ओंदु यावुदे कारणक्कु केसीटी अवरु इवत्तु शेड्यूल बिट्टु नाळेयिंद डॉक्यूमेंट वेरिफिकेशन स्टार्ट माडल्ल याकंद्रे नीवु डॉक्यूमेंट्स न रेडी माड्कोबेकु याकंद्रे ईगागले अवरु ब्रोशर अल्ली निमगे ई डॉक्यूमेंट्स रिक्वायर्ड डॉक्यूमेंट्स लिस्ट न कोट्टिद्दारे नीवु ऑलरेडी डॉक्यूमेंट्स रेडी इटको डॉक्यूमेंट्स वेरिफिकेशन शेड्यूल इवत्तु बिट्रे नाळेयिंद स्टार्ट माडल्ल याकंद्रे 2 डेज आद मेले स्टार्ट माड्तारे याकंद्रे एल्ल विद्यार्थिगळु रेडी आगबेकागुत्ते सो डॉक्यूमेंट वेरिफिकेशन सेंटर गे होगबेकंद्रे रेडी आगबेकु सो नाळेयिंद स्टार्ट आगोदु डौट इदे सो निमगे एनादरु शेड्यूल बिट्रे इन्फॉर्म माड्तीनि इवत्तंतु बिडल्ल ओंदु वेळे इवत्तु शेड्यूल बिट्रु 2 ಡೇಸ್ ಆದ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಇವಾಗ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂದ್ರೆ ಸೋ ನಿಮಗೆ ಈ ರೀತಿ ಶೆಡ್ಯೂಲ್ ಅನ್ನು ಬಿಡ್ತಾರೆ ಒಂದು ವೇಳೆ 10ನೇ ತಾರೀಕಿನಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆದ್ರೆ ಇಲ್ಲಿ ಫಾರ್ನೂನ್ ಸೆಷನ್ ಆಫ್ಟರ್ನೂನ್ ಸೆಷನ್ ಅಂತ ಇರುತ್ತೆ ಫಾರ್ನೂನ್ ಸೆಷನ್ 2 ಇರುತ್ತೆ ಮತ್ತೆ ಆಫ್ಟರ್ನೂನ್ ಸೆಷನ್ 2 ಇರುತ್ತೆ ಇದು ಹೋದ ವರ್ಷ ಇಂಜಿನಿಯರಿಂಗ್ ರ್ಯಾಂಕ್ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು ಈ ವರ್ಷ ಅಂದರೆ ಪ್ರತಿ ವರ್ಷ 2019 2018 ಪ್ರತಿ ವರ್ಷ ಯಾವ ರೀತಿ ಇರ್ತಾ ಇತ್ತು ಅಂದರೆ ಹೈಯೆಸ್ಟ್ ರ್ಯಾಂಕ್ ನಿಮ್ಮ ಯಾವ ಡಿಸಿಪ್ಲಿನಲ್ಲಿ ಅಗ್ರಿಕಲ್ಚರ್ ರ್ಯಾಂಕ್ ಆಗಿರ್ಬೋದು ವೆಟರ್ನರಿ ರ್ಯಾಂಕ್ ಮತ್ತು ಬೇರೆ ಯಾವುದಾದ್ರು ರ್ಯಾಂಕ್ ಯಾವುದು ಹೈಯೆಸ್ಟ್ ನಿಮಗೆ ರ್ಯಾಂಕಿಂಗ್ ಬಂದಿರುತ್ತೆ ಅಂದರೆ ಕಡಿಮೆ ರ್ಯಾಂಕ್ ಯಾವುದು ಚೆನ್ನಾಗಿ ಬಂದಿರುತ್ತೆ ಆ ರ್ಯಾಂಕಿಂಗ್ ಬೇಸ್ ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗಿ ಇತ್ತು ಹೋದ ವರ್ಷ ಮಾತ್ರ ಇಂಜಿನಿಯರಿಂಗ್ ರ್ಯಾಂಕ್ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು ಸೊ ಈ ವರ್ಷ ನಿಮಗೆ ಶೆಡ್ಯೂಲ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಹೈಯೆಸ್ಟ್ ರ್ಯಾಂಕ್ ಬೇಸಸ್ ಮೇಲೆ ಹೋಗಬೇಕಾದ್ರೆ ನೀವು ಹೈಯೆಸ್ಟ್ ರ್ಯಾಂಕ್ ಬೇಸಸ್ ಮೇಲೆ ಹೋಗಬೇಕು ಇಲ್ಲ ಅಂದರೆ ಇಂಜಿನಿಯರಿಂಗ್ ರ್ಯಾಂಕ್ ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ ಕೆಲವರಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿರಲ್ಲ ಯಾಕಂದರೆ ಅವರು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೆದಿರೋ ಕಾರಣದ ಅವರಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಬಂದಿರಲ್ಲ ಸೊ ಅವ್ರೇನು ಮಾಡಬೇಕಂದ್ರೆ ನಿಮಗೆ ಬೇರೆ ರ್ಯಾಂಕ್ ಯಾವುದು ಬಂದಿರುತ್ತೆ ಡಿಸಿಪ್ಲಿನಲ್ಲಿ ಆ ರ್ಯಾಂಕ್ ಬೇಸಸ್ ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ ಸೊ ಈ ರೀತಿ ನಿಮಗೆ ಶೆಡ್ಯೂಲ್ ಬಿಟ್ಟಿರ್ತಾರೆ ಮತ್ತು 1ನೇ ರ್ಯಾಂಕಿಂದ 250 ರ್ಯಾಂಕ್ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಇರುತ್ತೆ 11 ಗಂಟೆ 15 ನಿಮಿಷದಿಂದ 1 ಗಂಟೆ 15 ನಿಮಿಷವರೆಗೆ 250 1 ರ್ಯಾಂಕ್ನಿಂದ 500 ರ್ಯಾಂಕ್ ಈ ರೀತಿ ನಿಮಗೆ ಡೇ ಬೈ ಡೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸೊ ನಿಮ್ಮ ರ್ಯಾಂಕಿಂಗ್ ಯಾವ ರೀತಿ ನಿಮ್ಮ ರ್ಯಾಂಕಿಂಗ್ ಬಂದಿರುತ್ತೆ ಆ ಡೇಟ್ ನೋಡಿಕೊಂಡು ಆ ಟೈಮ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಗುತ್ತೆ ಮತ್ತು ಇಲ್ಲಿ 1ನೇ ರ್ಯಾಂಕ್ ಆದ ಮೇಲೆ 2ನೇ ರ್ಯಾಂಕ್ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡ್ತಾರಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ ಸೊ ನೀವು ಬೆಳಗ್ಗೆ 9 ಗಂಟೆ 15 ನಿಮಿಷಕ್ಕೆ 10ನೇ ರ್ಯಾಂಕ್ ವಿದ್ಯಾರ್ಥಿ ಬೇಗನೆ ಜಲ್ದಿ ಹೋದರೆ ಆತನದ್ದೇ ವೆರಿಫಿಕೇಶನ್ ಮಾಡ್ತಾರೆ ಸೊ 1ನೇ ರ್ಯಾಂಕ್ ವಿದ್ಯಾರ್ಥಿ ಬರೋವರೆಗೂ ಅವರು ಕಾಯಲ್ಲ ಸೊ ನೀವು ಯಾವ ರ್ಯಾಂಕ್ ಅಂದರೆ ಇಂತಿಷ್ಟು ರ್ಯಾಂಕ್ ವಿದ್ಯಾರ್ಥಿ ಇಷ್ಟು ಗಂಟೆ ಒಳಗಾಗಿ ವೆರಿಫಿಕೇಶನ್ ಮಾಡಿಸ್ಕೋಗುತ್ತೆ ಸೊ ಯಾರು ಪ್ರಥಮ ಹೋಗಿರ್ತಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಮತ್ತು ಸೆಂಟ್ರಲ್ ಲಿಸ್ಟ್ ಬಿಡ್ತಾರೆ ಸೊ ಸೆಂಟ್ರಲ್ ಲಿಸ್ಟ್ ಯಾವ ರೀತಿ ಬಿಡ್ತಾರೆ ಅಂದರೆ ಈ ರೀತಿ ನಿಮಗೆ ಸೆಂಟ್ರಲ್ಸ್ ಲಿಸ್ಟ್ ಬಿಟ್ಟಿರ್ತಾರೆ ಸೊ ಹೋದ ವರ್ಷ 29 ಕಾಲೇಜ್ ಲಿಸ್ಟ್ ಬಿಟ್ಟಿದ್ರು ಈ ವರ್ಷ ಕೂಡ ಇದೇ ರೀತಿ ಸೇಮ್ ಲಿಸ್ಟ್ ಬಿಡ್ತಾರೆ ಮತ್ತು ಕೆಲವು ಕಾಲೇಜ್ ಆ್ಯಡ್ ಆಗಿರುತ್ತೆ ಇಲ್ಲಾಂದರೆ ಕೆಲವು ಕಾಲೇಜ್ ಡಿಲೀಟ್ ಆಗಿರುತ್ತೆ ಸೊ ನೀವು ಯಾವ ಈ ಸೆಂಟ್ರಲಲ್ಲಿ ನಿಮಗೆ ಯಾವುದು ನಿಯರ್ ಇರುತ್ತೆ ಅದಕ್ಕೆ ಹೋಗಿ ನೀವು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ ಸೊ ಇಲ್ಲೇ ನೀವು ಅಂದರೆ ನೀವು ಇದೇ ಡಿಸ್ಟಿಕಲ್ಲಿ ನೀವು ಕಾಲೇಜಲ್ಲಿ ಕಲ್ತಿದ್ದೀರಾ ಇದೇ ಡಿಸ್ಟಿಕಲ್ಲಿ ವೆರಿಫಿಕೇಶನ್ ಮಾಡಬೇಕಂತ ಯಾವುದೇ ರೀತಿ ರೂಲ್ಸ್ ಇಲ್ಲ ನಿಯರ್ ಸೆಂಟ್ರ್ ಯಾವುದಿರುತ್ತೆ ಆ ಸೆಂಟ್ರಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ ಇವಾಗ ವೆರಿಫಿಕೇಶನ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಸೊ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಅಂತ ವೆರಿಫಿಕೇಶನ್ ಆಫೀಸರ್ ಇರ್ತಾರೆ ಅವ್ರ ಹತ್ರ ನೀವು ಹೋಗಿ ಅಲ್ಲಿ ನಿಮ್ಮ ರೋಲ್ ನಂಬರ್ ಆಗಿರ್ಬೋದು ಕೆ ಸಿ ಇ ಟಿ ಹಾಲ್ ಟಿಕೆಟ್ ನಂಬರ್ ಮತ್ತು ನಿಮ್ಮ ಕೌನ್ಸಿಲಿಂಗ್ ಅಪ್ಲಿಕೇಶನ್ ನಂಬರ್ ಎಲ್ಲ ಎಂಟ್ರ್ ಮಾಡಿ ವೆರಿಫೈ ಮಾಡ್ತಾರೆ ಮತ್ತು ನೀವು ಯಾವ ಕ್ಲೈಮ್ ಅಪ್ಲೈ ಮಾಡಿದ್ರೆ ಅಂದರೆ ರಿಸರ್ವೇಷನ್ಗೆ ಯಾವ ಕ್ಲೈಮ್ಗೆ ಅಪ್ಲೈ ಮಾಡಿದ್ರೆ ಅದನ್ನು ಕೂಡ ವೆರಿಫೈ ಮಾಡ್ತಾರೆ ಈಗಾಗಲೇ ನಿಮಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಂತ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ವೀಡಿಯೋ ನೋಡಿ ಮತ್ತು ಎಲ್ಲವೂ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಂಡು ಒರಿಜಿನಲ್ ಜೊತೆಗೆ 2 ಸೆಟ್ ಜೆರಾಕ್ಸ್ ಕಾಪೀಸ್ ವಿತ್ ಅಟೆಸ್ಟೆಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ಆಮೇಲೆ ನಿಮಗೆ ಅವ್ರನ್ನ
ರಿಟರ್ನ್ ಕೊಡ್ತಾರೆ ಮತ್ತೆ ಎರಡು ಸೆಟ್ ಏನು ಜೆರಾಕ್ಸ್ ತೆಗೆದುಕೊಂಡು ಹೋಗಿರ್ತಾರೆ ಅಟೆಸ್ಟೆಡ್ ಅವುಗಳನ್ನು ಅವರ ಹತ್ರನೇ ಇಟ್ಕೊಂಡು ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ ಆ ವೆರಿಫಿಕೇಶನ್ ಸ್ಲಿಪ್ ನಿಮಗೆ ತುಂಬ ಅವಶ್ಯಕ ಯಾಕಂದರೆ ಮುಂದೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಥರ್ಡ್ ರೌಂಡ್ವರೆಗೂ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ನೀವು ಮುಂದೆ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕಂದ್ರೆ ವೆರಿಫಿಕೇಶನ್ ಸ್ಲಿಪ್ ಮೋರ್ ಇಂಪಾರ್ಟೆಂಟ್ ಸೊ ಅಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಇರುತ್ತೆ ಆ ಸೀಕ್ರೆಟ್ ಕೀನ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಲಿಂಕ್ ಏನು ಕೊಟ್ಟಿರ್ತಾರೆ ಆ ಲಿಂಕಲ್ಲಿ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರುತ್ತೆ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರಲ್ಲ ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರ್ದು ಸೊ ನಿಮ್ಮ ಹತ್ರ ಇಟ್ಕೋಬೇಕು ಮತ್ತು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ ಮತ್ತು ಅಲ್ಲಿ ಅಷ್ಟೊಂದು ಟೈಮ್ ಹಿಡಿಯಲ್ಲ ವೆರಿಫಿಕೇಶನ್ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಹಿಡಿಯಲ್ಲ ಒಂದು 10-15 ನಿಮಿಷ ಮಾತ್ರ ಹಿಡಿಯುತ್ತೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಆಗಲೇ ವೆರಿಫೈ ಮಾಡಿ ನಿಮಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ರಿಟರ್ನ್ ಕೊಡ್ತಾರೆ ಮತ್ತು ನಿಮ್ಮ ರ್ಯಾಂಕಿಂಗ್ ಯಾವುದಿರುತ್ತೆ ಅದೇ ಡೇಟ್ಗೆ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ಸೊ ನಿಮಗೆ ಶೆಡ್ಯೂಲ್ ಬಿಟ್ಟರೆ ಇನ್ಫಾರ್ಮ್ ಮಾಡ್ತೀನಿ ಮತ್ತು ನೋಡಲ್ ಸೆಂಟ್ರ್ ಲಿಸ್ಟ್ ಕೂಡ ಇವತ್ತು ಬಿಡ್ಬೋದು ಅಥವಾ 2 ಡೇಸ್ ಆದಮೇಲೂ ಬಿಡ್ಬೋದು ಸೊ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ಬೋದು ಡೌಟ್ ಸೊ ನೋಡೋಣ ನಿಮಗೇನಾದರೂ ಶೆಡ್ಯೂಲ್ ಬಿಟ್ಟರೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದಿ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್